ನಮಸ್ಕಾರ ರೀ ಎಲ್ಲರಿಗೂ ಶರಣ್ ರೀ ಏನು ಇವರು ಇವರು ನತ್ತೊಂಡು ಅವಲಕ್ಕಿ ಸರ ಹಾಕ್ಕೊಂಡು ಹಸಿರು ಬಳಿ ಮತ್ತು ಇಳ್ಕಲ್ ಸೀರೆ ಉಟ್ಕೊಂಡು ಬಂದಾರು ಏನು ಸ್ಪೆಷಲ್ ಇರ್ಬೋದು ಅಂತ ನಿಮ್ಗೆ ಅನ್ಸಾಕತ್ತಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ವೀಡಿಯೋ ಐತಿ ಹಂಗಾಗಿ ನಾನು ಉತ್ತರ ಕರ್ನಾಟಕದ ಡ್ರೆಸ್ ಮಾಡ್ಕೊಂಡು ಬಂದೆನಿ ನೋಡಿರಿ ಆಲ್ರೆಡಿ ನಾನು ನಿಮ್ಮ ಜೋಡಿ ಉತ್ತರ ಕರ್ನಾಟಕದ ಒಡಪುಗಳನ್ನು ಶೇರ್ ಮಾಡ್ಕೊಂಡೇನಿ ಒಂದು ಮೂರು ತಿಂಗಳ ಹಿಂದೆ ಭಾಳ ಅಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಬಂದೈತಿ ಚಲೋ ವ್ಯೂಸು ಬಂದವು ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದರು ನಾನು ಅದ್ರ ಜೋಡಿ ಏನು ಹೇಳಿದ್ನಿ ಅಂದ್ರೆ ನೀವು ನಿಮ್ಮ ಒಡಪುಗಳನ್ನು ಕಮೆಂಟ್ಸಲ್ಲಿ ಹೇಳಿದರೆ ನಾನು ನಿಮ್ಮ ಒಡಪುಗಳ ಜೊತೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ಅಂತ ಹೇಳಿದ್ನಿ ತುಂಬಾ ಜನ ನನ್ಗ ಒಡಪುಗಳನ್ನ ಕಮೆಂಟ್ ಮಾಡಿದಾರು ಬೇರೆ ಬೇರೆ ಊರುಗಳಿಂದ ಅವ್ರ ಹೆಸರಿನ ಜೊತೆ ನಾನು ಒಡಪುಗಳನ್ನ ಶೇರ್ ಮಾಡ್ಕೊಳ್ತೇನೆ ಅದಕ್ಕಿಂತ ಮೊದಲು ನಾನು ಕೆಲವೊಂದಿಷ್ಟು ಒಡಪುಗಳನ್ನ ನಿಮ್ಗೆ ಶೇರ್ ಮಾಡ್ಕೊತೇನೆ ಹಂಗೆ ನನ್ಗೆ ಕೆಲವೊಬ್ರು ಇದು ಒಡಪಲ್ಲ ಒಗಟು ಅಂತ ಕಮೆಂಟ್ ಹಾಕಿದ್ರು ಅಲ್ಲ ಇದು ಒಗ್ಗಟ ಬೇರೆ ಒಡಪ ಬೇರೆ ರೀ ಅಂದ್ರೆ ಏನಂದ್ರ ರೀ ಈಗ ಫಂಕ್ಷನ್ದಾಗ ಆರ್ತಿ ಮಾಡೋ ಟೈಮ್ದಾಗ ಹೆಣ್ಮಕ್ಳು ಅವ್ರ ಗಂಡನ ಹೆಸರನ್ನ ಹೇಳಬೇಕು ಒಡಪು ಕಟ್ಟಿ ಹೇಳಬೇಕು ಅದು ಹಂಗ ಹೇಳಿದ್ರೆ ಚೆಂದ ಅನ್ಸಂಗಿಲ್ಲ ಹಂಗಾಗಿ ಒಡಪುಗಳನ್ನು ಕಟ್ಟಿ ಅವ್ರ ಬಗ್ಗೆ ಸ್ವಲ್ಪ ತಮಾಷೆಯಾಗಿನೂ ಹೊಗಳಿನೂ ಕೆಲವೊಬ್ರು ಒಡಪು ಹೇಳ್ತಾರೋ ಕೆಲವೊಬ್ರು ಅವರ ಗುಣಗಾನ ಮಾಡಿನೂ ಒಡಪು ಹೇಳ್ತಾರೋ ಒಡಪ್ ಅಂದ್ರೆ ಅವ್ರ ಬಗ್ಗೆ ನಾವು ವರ್ಣಿಸಿ ಹೇಳೋದು ಅಂತ ಅರ್ಥ ಲಾಸ್ಟ್ ವಿಡಿಯೋದಾಗ ಕೆಲವೊಬ್ರು ನಮ್ಗೆ ಒಡಪ್ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲರಿ ಅಂತ ಹೇಳತ್ತಿದ್ರು ಯಾಕಂದ್ರೆ ಕೆಲವೊಂದು ಕಡೆ ಒಡಪುಗಳನ್ನು ಹೇಳ್ತಾರೋ ಕೆಲವೊಂದು ಕಡೆ ಒಡಪುಗಳನ್ನು ಹೇಳೋದಿಲ್ಲ ನಮ್ಮ ಕಡೆ ಹೆಚ್ಚಾಗಿ ಒಡಪುಗಳನ್ನು ಹೇಳ್ತಾರೋ ಬಟ್ ಏನಾಗತ್ತತಿ ಎಲ್ಲರೂ ಎಜುಕೇಟೆಡ್ ಅದಾರು ಸಿಟ್ಯಾಗಿನ ಮಂದಿ ಅಂತೂ ಬರ್ತಾ ಬರ್ತಾ ಒಡಪುಗಳನ್ನು ಮರೆಯೋಕತ್ತೆ ಬಿಟ್ಟಾರು ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕವಾಗಿ ಹೇಳುವಂತಹ ಒಡಪುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ಕೆಲವೊಂದು ಹಳೆಯ ಪದ್ಧತಿಗಳು ನಶಿಸಿ ಅಂತ ಹೇಳ್ಬೋದು ಅದರೊಳಗೆ ಈ ಒಡಪುಗಳು ಕೂಡ ಯಾಕಂದ್ರೆ ನಮ್ಮ ಅಜ್ಜಿಗಳಿಗೆ ಗೊತ್ತಿದ್ದಷ್ಟು ನಮ್ಮ ತಾಯಂದ್ರಿಗೆ ಗೊತ್ತಿರೋದಿಲ್ಲ ಈಗ ನಮ್ಮ ತಾಯಿ ಅವ್ರಿಗೆ ಗೊತ್ತಿದ್ದಷ್ಟು ಈಗ ನಮಗೂ ಕೂಡ ಗೊತ್ತಿಲ್ಲ ಇನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗಂತೂ ಒಡಪ್ ಅಂದರೆ ಅನ್ನೋದು ಅರ್ಥ ಆಗೋದಿಲ್ಲ ಹಂಗೆ ಆಗ್ಬಿಡ್ತೈತಿ ಸೊ ನಾವು ಕೆಲವೊಂದು ಸಾಂಪ್ರದಾಯಿಕವಾಗಿ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಕೆಲವೊಂದು ರೀತಿ ರಿವಾಜ್ಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಮರಿಬಾರ್ದು ಬರೀ ಹಾಗಾದ್ರೆ ತಡ ಮಾಡೋದು ಬೇಡ ಕರೆ ಹೇಳಬೇಕಂದ್ರೆ ನೋಡ್ರಿ ನನಗೂ ಅಷ್ಟೊಂದು ಒಡಪ್ ಬರೋದಿಲ್ಲ ಒಂದೋ ಎರಡೋ ಬರ್ತಾವಷ್ಟ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ನಮ್ಮ ಅತ್ತಿನ ಕೇಳ್ಕೊಂಡೇನಿ ನಮ್ಮಅ್ವ ಕೇಳ್ಕೊಂಡೇನಿ ನನ್ಗೆ ಗೊತ್ತಿರೋ ಕೆಲವೊಮ್ಮ್ರನ್ನೆಲ್ಲ ಕೇಳ್ಕೊಂಡು ನಿಮ್ಮ ಜೊತೆ ನಾನು ಕೆಲವೊಂದಿಷ್ಟು ಒಳ್ಳೊಳ್ಳೆಯ ಒಡಪುಗಳನ್ನು ಶೇರ್ ಮಾಡ್ಕೊಳಕತ್ತೇನೆ ಕೆಲವೊಂದಿಷ್ಟು ಜನ ಭಾಳ ಚೆಂದ ಚೆಂದ ಒಡಪುಗಳನ್ನು ಕಮೆಂಟ್ ಮಾಡಿದ್ದಾರೋ ಅವ್ರ ಹೆಸರಿನ ಜೊತೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ಮೊದಲೇ ಒಡಪು ನೋಡ್ರಿ ಕಿತ್ತೂರು ಚೆನ್ನಮ್ಮನ ಮೂಗಿನಲ್ಲಿ ಇರುವುದು ವಜ್ರದ ನತ್ತು ಸದಾಶಿವವರ ಹೆಸರು ಹೇಳುವೆನು ಸಂಜೀ ಹೊತ್ತು ಅದಾದ್ಮೇಲೆ ಮುಂದಿನ ಒಡಪು ಕೇಳ್ರಿ ಹಾವಿಗೆ ಹುತ್ತ ಚೆಂದ ಕೊರಳಿಗೆ ಮುತ್ತ ಚಂದ ಸದಾಶಿವ ಅವರಿಗೆ ನಾನೇ ಚಂದ ಹಾಗೆ ಮುಂದಿನ ಒಡಪ್ ಕೇಳ್ರಿ ಹಳ್ಳದ ಹಚ್ಚಿಕ್ ನಾವು ಹಳ್ಳದ ಹಚ್ಚಿಕ್ ಇವರು ಹಳ್ಳದಾಗ ಇಳಿಲಿಲ್ಲ ಮಾರಿ ತೊಳಿಲಿಲ್ಲ ಸದಾಶಿವ ಅವರು ಅದಾದ್ಮೇಲೆ ಕೇಳ್ರಿ ಅಂಗಕ್ಕೆ ಲಿಂಗವು ಶ್ರೇಷ್ಠ ಲಿಂಗಕ್ಕೆ ಜಂಗಮವೂ ಶ್ರೇಷ್ಠ ಜಂಗಮಕ್ಕೆ ವಿಭೂತಿ ಶ್ರೇಷ್ಠ ನನಗೆ ನನ್ನ ಸದಾಶಿವ ಅವರು ಶ್ರೇಷ್ಠ ಮಾತನಾಡುವವರಲ್ಲ ಸೋತು ನಡೆಯುವವರಲ್ಲ ನನ್ನ ಬಿಟ್ಟು ಒಂದ್ ತಾಸು ಇರಲ್ಲ ಸದಾಶಿವ ಅವರು ಹಂಗ ಮುಂದಿನ ಒಡಪ್ ಕೇಳ್ರಿ ಉಪ್ಪಿಟ್ ಉದ್ರಬಾಳ ಬಾಳ ಉಳ್ಳಾಗಡ್ಡಿ ಬಾಳ ನನ್ ಮ್ಯಾಲ ಸದಾಶಿವ ಅವರ ನೆದ್ರ ಬಾಳ ಮಲ್ಲಂಗಿ ಮೈಯಾಗ ಮೈಸೂರು ವಾಚ್ ಕೈಯಾಗ ಮಹಾಲಕ್ಷ್ಮಿ ಅಂತ ಹೆಂಡ್ತಿನ ಕರ್ಕೊಂಡ್ ಮಲ್ಲಿಕಾರ್ಜುನ್ ಗುಡಿಗೆ ಹೋಗ್ತಾರ ಸದಾಶಿವ ಅವರು ಅದಾದ್ಮೇಲೆ ಮುಂದಿನ ಒಡಪ ಹೆಂಗೈತ್ ಕೇಳ್ರಿ ಮಲ್ಲಿಗೆ ಹೂವಿನ ಮಂದಾರ ಶ್ರೀಗಂಧದ ಬಾಜಿದಾರ ಕಂಪ್ನಿ ಕಾರ್ಬಾರ್ದಾಗ ಇಂಗ್ಲೀಷ್ ದರ್ಬಾರ್ ನಡೆಸ್ತಾರ ಸದಾಶಿವ ಅವರು ಅದಾದ್ಮೇಲೆ ಇದು ಇದಂಗೈತು ನೋಡ್ರಿ ಭಾಳ ಚಂದ ಇದು ಕಾಮಿಡಿಯಾಗಿ ಗೋಕಾಕ್ ಕರದಂಟು ಬಾಗಲಕೋಟೆ ಸಿಮೆಂಟು ಸದಾಶಿವ ಅವರೇ ನನಗೆ ಪರ್ಮನೆಂಟು ಹಾದ್ಯಾಗಿರೋದು ಹಾಲಕ್ಕಿ ಹಾವೇರಿಯಲ್ಲಿರೋದು ಯಾಲಕ್ಕಿ ಸದಾಶಿವ ಅವರಿಗೆ ನಾನು ಮಾಡಿರುವೆ ಚಹಾ ಅವಲಕ್ಕಿ ಕಾಶಿ ವಿಶ್ವನಾಥ ಧರ್ಮಸ್ಥಳದ ಮಂಜುನಾಥ ಸದಾಶಿವ ಅವರೇ ನನ್ನ ಪ್ರಾಣನಾಥ ಸ್ನೇಹಿತರೆ ನನಗೆ ಗೊತ್ತಿರೋಂಥ ಇಷ್ಟು ಒಡಪುಗಳನ್ನು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೇನಿ ಈಗ ನೆಕ್ಸ್ಟ್ ನಾನು ಲಾಸ್ಟ್ ಉತ್ತರ ಕರ್ನಾಟಕದ ಒಡಪುಗಳದ್ದು ವಿಡಿಯೋ ಮಾಡಿದ್ನಲ್ಲ ಆವಾಗ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದರು ಅವರ ಒಂದಿಷ್ಟು ನಾನು ಒಡಪುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಿ ಭಾಳ ಚಂದ ಚಂದ ಕಳಿಸಿದಾರು ನೀವು ಕೂಡ ಈ ವಿಡಿಯೋದಾಗ ಕಮೆಂಟ್ ಮಾಡಿದರೆ ನಿಮ್ಮ ಹೆಸರಿನ ಜೋಡಿ ನಾನು ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಹೆಸರು ಜೊತೆ ನಿಮ್ಮ ಒಡಪುಗಳನ್ನು ಶೇರ್ ಮಾಡ್ಕೋತೇನೆ ಬರ್ರಿ ಯಾರ್ಯಾರು ಯಾವ್ಯಾವ ಒಡಪುಗಳನ್ನು ಕಮೆಂಟ್ ಮಾಡಿದಾರು ಅಂತ ನೋಡೋಣ ಮೊದಲೇದಾಗಿ ಪಾಂಡು ಹೋಳ ಕೂಡ ಅವರು ಕಮೆಂಟ್ ಮಾಡಿದರು ಒಡಪನ್ನು ಅವರು ರಿಯಲ್ ನೇಮ್ ಏನು ಅಂತ ಗೊತ್ತಿಲ್ಲ ನನಗೆ ನಮ್ಮೂರ ಜಾತ್ರೆ ನಮಗೆ ಚೆಂದ ನಮ್ಮ ಯಜಮಾನ್ರು ನನಗೆ ಚೆಂದ ಅಂತ ಅವರು ಒಡಪನ್ನು ಕಮೆಂಟ್ ಮಾಡಿದರು ಚಂದ ಐತೆ ನೋಡ್ರಿ ನಿಮ್ಮ ಒಡಪು ಅದಾದ್ಮೇಲೆ ನೋಡ್ರಿ ಶಾಂತ ಅಂಗಡಿಯವ್ರು ಕೂಡ ಕಮೆಂಟ್ ಮಾಡಿದ್ರು ಒಡಪನ್ನ ನೀರಿನಲ್ಲಿ ಕಾಣುವುದು ನೆರಳು ನಾರಿಯರು ಹಾಕುವುದು ಹೆರಳು ನಮ್ಮವರ ಪಾದವೇ ನನಗೆ ವಜ್ರದ ಹರಳು ಚಂದ ಐತ್ ನೋಡ್ರಿ ಶಾಂತ ಅವರೇ ಅದಾದ್ಮೇಲೆ ನೋಡ್ರಿ ಅನುರಾಧ ಅಮ್ಮಿನ್ ಬಾವಿಯವರು ಅವರು ಧಾರವಾಡದಿಂದ ಒಡಪನ್ನ ಕಮೆಂಟ್ ಮಾಡಿದಾರ ಕಟ್ಟಿ ಮ್ಯಾಲ್ ಕರ ಉತ್ತತ್ತಿ ಸರ ನನಗೂ ಬಸವರಾಜ್ ಅವರಿಗೂ ವರ ಅದಾದ್ಮೇಲೆ ನೋಡ್ರಿ ಕೇಶವ ಕಂಡೇಕರ್ ಅಂತ ಹೇಳಿ ಅವರು ಕೂಡ ಒಂದು ಒಡಪನ್ನ ಕಮೆಂಟ್ ಮಾಡಿದಾರು ಬಟ್ ಅವರ ರಿಯಲ್ ಹೆಸರು ಏನಂತ ಹೇಳಿ ಕಮೆಂಟ್ ಮಾಡಿಲ್ಲ ಅಚ್ಚಿಕ್ ಕಿಚ್ಚಿಕ್ ಕಟ್ಟಿ ನಡಕ್ ಹೂವಿನ ಬುಟ್ಟಿ ಹೂವಿನಂತ ಹುಡುಗಿನ್ ತಂದು ಹೂ ಬೇರಿಸ್ತಾರ ನಮ್ಮವರು ಅದಾದ್ಮೇಲೆ ನೋಡ್ರಿ ಸ್ಮಿತಾ ಚಿತ್ರಾಡಿಗ ಅಂತ ಹೇಳಿ ಅವರು ಕೂಡ ಒಂದು ಒಡಪನ್ನ ಕಮೆಂಟ್ ಮಾಡಿದಾರು ಸರಸ್ವತಿ ಪೂಜೆ ಮಾಡುವುದು ವಿದ್ಯೆಗಾಗಿ ಲಕ್ಷ್ಮೀ ಪೂಜೆ ಮಾಡುವುದು ಸೌಭಾಗ್ಯಕ್ಕಾಗಿ ಜಗದೀಶ್ ಅವರ ಪಾದ ಪೂಜೆ ಮಾಡುವುದು ಮಾಂಗಲ್ಯಕ್ಕಾಗಿ ಸ್ಮಿತಾ ಅವರೇ ಒಡಪು ಬಹಳ ಚಂದ ಐತಿ ನೆಕ್ಸ್ಟ್ ರಂಜೀವ್ ಅವರು ಒಂದು ಒಡಪನ್ನ ಹೇಳಿದಾರ ನೋಡ್ರಿ ಕಟಕ ರೊಟ್ಟಿ ತಟಕ ಎಣ್ಣಿ ಕಟ್ಕೊಂಡು ಹೋಗಿ ಅಂದ್ರೆ ಶಟ್ಕೊಂಡು ಹೋಗ್ತಾರ ಅಮಿತ್ ಅವರು ಭಾಳ ಕಾಮಿಡಿಯಾಗಿ ಐತಿ ರಂಜು ಅವರೇ ಜೊತೆಗೆ ಏನಂದ್ರೆ ಇದನ್ನ ಸಣ್ಣವರಿದ್ದಾಗೆಲ್ಲ ನಮ್ಮ ಅಜ್ಜಿಗಳೆಲ್ಲ ಹೇಳ್ಕೊಡ್ತಾ ಇದ್ರು ನಮ್ಗೆ ಮುಂದೆ ನಿಮಗೆಲ್ಲ ಮದುವೆ ಆದ್ಮೇಲೆ ಈ ಒಡಪ್ ಹೇಳ್ರಿ ಅಂತ ಹೇಳಿ ಇದೊಂದು ನನಗೆ ನೆನಪೈತೆ ನನಗೆ ಗೊತ್ತಿರೋದ್ರೊಳಗೆ ಈ ಒಡ ಭಾಳ ನೆನಪೈತೆ ನನಗೆ ಅದಾದ್ಮೇಲೆ ತ್ರಿವೇಣಿ ಬಿ ಎನ್ ಅವರು ಕೂಡ ಒಂದು ಒಳ್ಳೆ ಒಡಪನ್ನ ಹೇಳಿದಾರೆ ನೋಡ್ರಿ ಕಮೆಂಟ್ದಾಗ ಮೇಲೆ ಇರುವುದು ಆಕಾಶ ಶಾಲೆಯಲ್ಲಿರುವುದು ನಕಾಶ ಸದಾಶಿವ ಅವರ ಹೆಸರು ಹೇಳುವೇನು ಸಾವಕಾಶ ಅದಾದ ಮೇಲೆ ಮೇಘಾಯಸ್ ಅವರು ಕೂಡ ಒಂದು ಒಡಪನ್ನ ಕಮೆಂಟ್ದಾಗ ಹೇಳಿದರು ಆಕಾಶಕ್ಕೆ ಮೆಟ್ಟಿಲು ಇಲ್ಲ ಸಮುದ್ರಕ್ಕೆ ಸೇತುವೆ ಇಲ್ಲ ಸುನೀಲ್ ಅವರ ಪ್ರೀತಿಗೆ ಕೊನೆ ಇಲ್ಲ ಅದಾದ ಮೇಲೆ ಸೌಮ್ಯ ಅವರು ಕೂಡ ಒಂದು ಒಡಪನ್ನ ಕಮೆಂಟ್ದಾಗ ಹೇಳಿದರು ಹೆಣ್ಣಿಗೆ ತವರಾಸೆ ಕಣ್ಣಿಗೆ ಕಾಡಿಗೆ ಆಸೆ ವಿನೋದ್ ಅವರ ಹೆಸರು ಹೇಳ್ತೀನಿ ನಿಮ್ಮೆಲ್ಲರ ಅಭಿಲಾಷೆ ಅದಾದ್ಮೇಲೆ ಮೇಲೆ ನೋಡ್ರಿ ಮೇಘಾ ಎಸ್ ಅವರು ಇನ್ನೊಂದು ಒಡಪನ್ನ ಕಮೆಂಟ್ ಒಳಗೆ ತಿಳಿಸಿದರು ಮಗು ಬೆಳೆದು ಮಾನವನಾಗಲು ಉತ್ತಮ ಸಂಸ್ಕಾರ ಬೇಕು ಸುನೀಲರು ಕೀರ್ತಿವಂತರಾಗಲು ಗುರು ಹಿರಿಯರ ಆಶೀರ್ವಾದ ಬೇಕು ಕೇಳಿದ್ರಲ್ರಿ ನಮ್ಮ ಉತ್ತರ ಕರ್ನಾಟಕದ ಒಡಪುಗಳು ಎಷ್ಟು ಚಂದ ಅದಾವಂತ ಹೇಳಿ ನಿಮ್ಮೆಲ್ರಿಗೂ ಇಷ್ಟ ಆಗಿದಾವಂತ ಅನ್ಕೊಳ್ತೇನೆ ಒಡಪುಗಳು ಹಂಗ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ನಿಮಗೆ ಗೊತ್ತಿರುವಂತಹ ಒಡಪುಗಳನ್ನು ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ನಿಮ್ಮ ಹೆಸರಿನ ಜೊತೆ ನಾನು ಒಡಪುಗಳನ್ನು ಶೇರ್ ಮಾಡ್ಕೋತೇನೆ ಮತ್ತು ಸಿಗೋಣಂತ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ರೀ ಧನ್ಯವಾದ ಶರಣ್ ರೀ